ಪುಟಾಣಿ ಮಕ್ಕಳೇ ಏಳನೇ ತರಗತಿ ಗಣಿತ ವಿಷಯದ ಏಳನೇ ಪಾಠ ತ್ರಿಭುಜಗಳ ಸರ್ವಸಮ್ಮತೆಯ ಎರಡನೇ ಅವಧಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳೇ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ನೂರ ಅರವತ್ತೆರಡರಿಂದ ನೂರ ಎಂಬತ್ತ್ನಾಲ್ಕರವರೆಗೂ ಇದೆ ಹಾಗಾದರೆ ಮೊದಲನೇ ಅವಧಿಯಲ್ಲಿ ನಾವು ಏನೇನು ಕಲ್ತಿದ್ವಿ ಮಕ್ಕಳ ನೆಪಿಸ್ಕೊಳ್ಳಿ ಹಾಂ ಒಂದೇ ಗಾತ್ರ ಹೊಂದಿರುವ ಸಮರೂಪ ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಅಂತ ತಿಳ್ಕೊಂಡ್ವಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಒಂದೇ ಅಚ್ಚಿನಿಂದ ಮಾಡಿರ್ತಕ್ಕಂಥ ಎರಡು ಬೊಂಬೆಗಳಿವೆ ಆ ಎರಡು ಬೊಂಬೆಗಳು ಗಾತ್ರನೂ ಒಂದೇ ಆಕಾರವೂ ಒಂದೇ ಹಾಗಾಗಿ ಆ ಎರಡು ಆಕೃತಿಗಳು ಸಮರೂಪ ಮತ್ತು ಸರ್ವಸಮ ಆಕೃತಿಗಳು ಆಗುತ್ತೆ ಹಾಗೆ ಇಲ್ಲಿ ಸಮತಲದಲ್ಲಿ ಎರಡು ಆಕೃತಿಗಳು ಕೊಟ್ಟಿದ್ದಾರೆ ಆ ಎರಡು ಆಕೃತಿಗಳು ಸರ್ವಸಮ ಹೌದೇ ಅಲ್ವೇ ಅನ್ನೋದಕ್ಕೆ ನಾವು ಹಿಂದಿನ ತರಗತಿಯಲ್ಲಿ ಅವುಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟಾಗ ಅವು ಸಂಪೂರ್ಣವಾಗಿ ಆವೃತ ಆದರೆ ಅವು ಸರ್ವಸಮ ಆಕೃತಿಗಳು ಅಂತ ತಿಳ್ಕೊಂಡಿದ್ವಿ ಹಾಗಾದರೆ ಸರ್ವಸಮ ಆಕೃತಿಗಳೆಲ್ಲ ಒಂದು ಇನ್ನೊಂದರ ಮೇಲೆ ಇಟ್ಟಾಗ ಅವು ಪೂರ್ಣವಾಗಿ ಆವೃತ ಆಗತ್ತೆ ನಿಖರವಾಗಿ ಆವೃತ ಆಗುತ್ತೆ ಅಂದರೆ ಒಂದರ ಮೇಲೆ ಒಂದು ಐಕ್ಯ ಆಗುತ್ತೆ ಹಾಗಾದರೆ ಈ ಸರ್ವಸಮ ಆಕೃತಿಗಳು ತದ್ರೂಪಿಗಳಾಗಿರ್ತವೆ ಒಂದು ಇನ್ನೊಂದರ ತದ್ರೂಪಿಗಳು ಆಗಿರುತ್ತೆ ಮಕ್ಕಳ ರೇಖಾಖಂಡಗಳ ಸರ್ವಸಮತೆ ಬಗ್ಗೆಯೂ ನೀವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದಿರಿ ಏನಿದು ಯಾವುದೇ ಎರಡು ರೇಖಾಖಂಡಗಳು ಸಮ ಅಳತೆ ಹೊಂದಿದರೆ ಅಂದರೆ ಅವುಗಳ ಉದ್ದ ಒಂದೇ ಇದ್ದರೆ ಅವು ಸರ್ವಸಮ ರೇಖಾಖಂಡಗಳು ಆಗತ್ತೆ ಇಲ್ಲಿ ಉದಾಹರಣೆ ನೀವು ಗಮನಿಸ್ಬೋದು ಎ ಬಿ ಮತ್ತು ಸಿ ಡಿ ಇವುಗಳು ಸಮ ಅಳತೆ ಹೊಂದಿದರೆ ಇವುಗಳನ್ನು ನಾವು ಸಾಮಾನ್ಯವಾಗಿ ಎ ಬಿ ಸಮ ಸಿ ಡಿ ಅಂತ ಬರಿತೀವಿ ಆದರೆ ಇದರ ನಿಜವಾದ ಅರ್ಥ ಎ ಬಿ ರೇಖಾಖಂಡವು ಡಿ ರೇಖಾಖಂಡಕ್ಕೆ ಸರ್ವಸಮ ಆಗಿದೆ ಹಾಗೆಯೇ ಕೋನಗಳ ಸರ್ವಸಮತೆಯ ಬಗ್ಗೆ ಕೂಡ ಕಲ್ತಿದ್ವಿ ಎರಡು ಕೋನಗಳ ಅಳತೆ ಒಂದೇ ಆಗಿದ್ರೆ ಅಂದರೆ ಅಳತೆ ಸಮ ಆಗಿದ್ರೆ ಆ ಎರಡು ಕೋನಗಳನ್ನು ನಾವು ಸರ್ವಸಮ ಕೋನಗಳು ಅಂತ ಕರಿತೀವಿ ಇಲ್ಲಿ ಉದಾಹರಣೆಗೆ ಕೋನ ಎ ಬಿ ಸಿ ಮತ್ತು ಕೋನ ಪಿ ಕ್ಯೂ ಆರ್ ಸರ್ವಸಮ ಕೋನಗಳು ಅಂಥೇಳಿ ಸರ್ವಸಮ ಚಿಹ್ನೆ ಬಳಸಿ ಬರೆದಿದ್ದೀವಿ ಹಾಗೆಯೇ ಇಲ್ಲಿ ಎರಡು ತ್ರಿಭುಜಗಳಿದೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಈ ಎರಡು ತ್ರಿಭುಜಗಳು ಸರ್ವಸಮವೇ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ವಿ ಅವುಗಳನ್ನು ಒಂದರ ಮೇಲೆ ಒಂದು ನಾವು ಆವೃತಗೊಳಿಸಿದಾಗ ಅದು ಸಂಪೂರ್ಣವಾಗಿ ಆವೃತ ಆದರೆ ಅಂದರೆ ಐಕ್ಯ ಆದರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಕಲ್ತಿದ್ವಿ ಹೌದಲ್ವಾ ಹಾಗಾದರೆ ಎರಡು ತ್ರಿಭುಜಗಳು ತದ್ರೂಪಿಗಳಾಗಿದ್ದು ಒಂದರ ಮೇಲೊಂದನ್ನು ಇರಿಸಿದಾಗ ಪರಸ್ಪರ ಐಕ್ಯ ಆದರೆ ಅವು ಸರ್ವಸಮ ತ್ರಿಭುಜಗಳು ಅಂತ ಗೊತ್ತಾಯ್ತಲ್ವಾ ಹಾಗಾದರೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಅಂಥೇಳಿ ನಾವು ಹೀಗೆ ಸರ್ವಸಮ ಚಿಹ್ನೆಯನ್ನು ಬಳಸ್ಕೊಂಡ್ಬಿಟ್ಟು ಬರಿತೀವಿ ಹಾಗಾದರೆ ನಮ್ಮ ಪುಟ್ಟನಿಗೆ ಒಂದು ಅನುಮಾನ ಮೂಡ್ತು ಪ್ರತಿ ಬಾರಿ ನಾವು ತ್ರಿಭುಜಗಳನ್ನು ಒಂದರ ಮೇಲೊಂದು ಇಟ್ಟು ಸರ್ವಸಮತೆಯನ್ನು ಪರೀಕ್ಷೆ ಮಾಡಬೇಕಾ ಈ ಅನುಮಾನ ನಿಮಗೂ ಕೂಡ ಕಾಡ್ತಾ ಇದೆ ಅಲ್ವಾ ಮಕ್ಕಳೇ ಇಲ್ಲಿ ಗಮನಿಸಿ ತ್ರಿಭುಜಗಳ ಸರ್ವಸಮತೆಯಲ್ಲಿ ನಾವು ಹೀಗೂ ಹೇಳ್ತೀವಿ ಈ ತ್ರಿಭುಜಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತವೆ ಯಾವ್ಯಾವ ಅನುರೂಪ ಭಾಗಗಳು ಅನುರೂಪ ಶೃಂಗಗಳು ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಮಕ್ಕಳ ಶೃಂಗಗಳಿಗೆ ಅಳತೆ ಇಲ್ಲ ಹಾಗಾಗಿ ನಾವು ಅನುರೂಪತೆಯನ್ನು ಮಾತ್ರ ಗುರುತಿಸ್ಕೋಬೇಕು ಆದರೆ ಬಾಹುಗಳು ಮತ್ತು ಕೋನಗಳನ್ನು ನಾವು ಅಳತೆ ಮಾಡಬೇಕಾಗತ್ತೆ ಹಾಗಾದರೆ ಆ ಕೊಟ್ಟಿರ್ತಕ್ಕಂಥ ಎರಡು ತ್ರಿಭುಜಗಳ ಸರ್ವಸಮ್ಮತೆ ಪರೀಕ್ಷೆ ಮಾಡಲಿಕ್ಕೆ ನಾವು ಎಷ್ಟು ಬಾಹುಗಳನ್ನು ಅಳತೆ ಮಾಡಬೇಕು ಎಷ್ಟು ಕೋನಗಳನ್ನು ಅಳತೆ ಮಾಡಬೇಕು ನೋಡಿ ಇಲ್ಲಿ ಎರಡು ತ್ರಿಭುಜಗಳಿವೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಹಾಗಾದರೆ ಅನುರೂಪ ಬಾಹುಗಳನ್ನು ಗುರುತಿಸ್ಕೊಳ್ಳೋದಾದರೆ ಎ ಬಿ ಬಾಹು ಪಿ ಆರ್ ಬಾಹುಗೆ ಅನುರೂಪವಾಗಿದೆ ಇವೆರಡರ ಅಳತೆಯನ್ನು ನಾವು ಪರೀಕ್ಷೆ ಮಾಡಬೇಕು ಹಾಗೆ ಬಿ ಸಿ ಬಾಹು ಪಿ ಕ್ಯೂ ಬಾಹುಗೆ ಅನುರೂಪವಾಗಿದೆ ಈ ಎರಡು ಬಾಹುಗಳ ಅಳತೆ ಕೂಡ ಮಾಡಬೇಕು ನಾವು ಹಾಗೆ ಎ ಸಿ ಬಾಹುವಿನ ಅಳತೆ ಕ್ಯೂ ಆರ್ ಬಾಹುವಿನ ಅಳತೆ ಕೂಡ ನಾವು ಪರೀಕ್ಷೆ ಮಾಡಬೇಕಾಗತ್ತೆ ಹಾಗೆ ಕೋನಗಳನ್ನ ಗಮನಿಸಿ ಎ ಕೋನಕ್ಕೆ ಅನುರೂಪ ಕೋನ ಆರ್ ಕೋನ ಬಿ ಕೋನಕ್ಕೆ ಅನುರೂಪ ಕೋನ ಪಿ ಕೋನ ಹಾಗೆ ಸಿ ಕೋನಕ್ಕೆ ಅನುರೂಪ ಕೋನ ಕ್ಯೂ ಕೋನ ಹಾಗಾದರೆ ನಾವು ಎಷ್ಟು ಅಂಶಗಳನ್ನು ಪರೀಕ್ಷೆ ಮಾಡಬೇಕು ಸರ್ವ ಸಮತೆಯನ್ನು ಪರೀಕ್ಷಿಸಲು ಹೌದಲ್ವಾ ಕುತೂಹಲ ಮೂಡ್ತಾ ಇದೆಯಲ್ವಾ ಹಾಗಾದರೆ ನಾವು ಇಂದಿನ ಅವಧಿಯಲ್ಲಿ ಯಾವುದೇ ಎರಡು ತ್ರಿಭುಜಗಳು ಸರ್ವ ಸಮವೇ ಅಂತ ಪರೀಕ್ಷೆ ಮಾಡಲಿಕ್ಕೆ ಯಾವುದಾದ್ರೂ ನಿಬಂಧನೆಗಳಿದೆಯಾ ಅಥವಾ ಹೇಗೆ ಪರೀಕ್ಷೆ ಮಾಡಬೇಕು ಅನ್ನೋದನ್ನು ನಾವು ಇವಾಗ ಕಲಿಯೋದಕ್ಕೆ ಹೊರಟಿದ್ದೀವಿ ಮಕ್ಕಳೇ ಈ ಅವಧಿಯಲ್ಲಿ ಇದನ್ನು ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಗಳು ಅಂಥೇಳಿ ಕಲಿಯೋದಕ್ಕೆ ಹೊರಟಿದ್ದೀವಿ ಈ ಅವಧಿಯಲ್ಲಿ ನಾವು ಇದರ ಕೆಲವು ನಿಬಂಧನೆಗಳನ್ನು ತಿಳ್ಕೊಳ್ಳೋಣ ನೋಡಿ ಅಪ್ಪು ಮತ್ತು ಟಿಪ್ಪು ತದ್ರೂಪಿ ತ್ರಿಭುಜ ರಚನೆ ಮಾಡೋ ಒಂದು ಆಟವನ್ನು ಆಡ್ತಾಯಿದ್ರು ಅಪ್ಪು ತಾನು ತನಗೆ ಇಷ್ಟ ಬಂದಿರೋ ಅಂಥ ಒಂದು ತ್ರಿಭುಜವನ್ನು ರಚನೆ ಮಾಡ್ದ ಅವನು ತಾನು ರಚನೆ ಮಾಡಿರ್ತಕ್ಕಂಥ ತ್ರಿಭುಜವನ್ನೇ ಟಿಪ್ಪು ಕೂಡ ರಚನೆ ಮಾಡೋದಕ್ಕೆ ಹೇಳ್ದ ಆದರೆ ಎಲ್ಲ ಅಂಶಗಳನ್ನು ಹೇಳಲಿಲ್ಲ ತ್ರಿಭುಜದ ಎಲ್ಲ ಬಾಹುಗಳ ಅಳತೆ ಎಲ್ಲ ಕೋನಗಳ ಅಳತೆ ಹೇಳಲಿಲ್ಲ ಹಾಗಾದರೆ ಏನೇನು ಹೇಳ್ದ ನೋಡೋಣವಾ ಮೊದಲನೇದಾಗಿ ಅಪ್ಪು ಟಿಪ್ಪುವಿಗೆ ತ್ರಿಭುಜದ ಒಂದು ಬಾಹು ಮಾತ್ರ ಹೇಳ್ದ ಒಂದು ಬಾಹುವಿನ ಅಳತೆ ಆರು ಸೆಂಟಿಮೀಟರ್ ಇದೆ ಅಂತ ಹೇಳ್ದ ಟಿಪ್ಪುಗೆ ಗೊತ್ತಾಗೋಯ್ತು ಏನು ಗೊತ್ತಾಗೋಯ್ತು ಬರೀ ಒಂದು ಬಾಹುವಿನ ಅಳತೆ ಕೊಟ್ಟರೆ ತ್ರಿಭುಜ ರಚನೆ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯ ಆದರೆ ಅಪ್ಪು ಮಾಡಿರ್ತಕ್ಕಂಥ ತ್ರಿಭುಜವನ್ನೇ ತದ್ರೂಪಿಯಾಗಿ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಉದಾಹರಣೆ ಟಿಪ್ಪು ಹೇಳ್ದ ಅಪ್ಪುವಿಗೆ ನೋಡಿ ಒಂದು ತ್ರಿಭುಜ ಆರು ಸೆಂಟಿಮೀಟರ್ ಒಂದು ಬಾಹುವನ್ನು ಇಟ್ಕೊಂಡು ಒಂದು ಲಘುಕೋನ ತ್ರಿಭುಜ ರಚನೆ ಮಾಡ್ಬೋದು ಅದೇ ಆರು ಸೆಂಟಿಮೀಟರ್ ಬಾಹುವನ್ನು ಇಟ್ಕೊಂಡು ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಬೋದು ಹಾಗೆ ಅದೇ ತರಹ ಆರು ಸೆಂಟಿಮೀಟರ್ ಬಾಹುವನ್ನು ಇಟ್ಕೊಂಡು ಒಂದು ವಿಶಾಲಕೋನ ತ್ರಿಭುಜವನ್ನು ಕೂಡ ರಚನೆ ಮಾಡ್ಬೋದು ಈ ಬಾಹುಗಳ ಅಳತೆ ವ್ಯತ್ಯಾಸ ಮಾಡಿಬಿಟ್ಟು ಅನೇಕ ತ್ರಿಭುಜಗಳನ್ನು ನಾವು ರಚನೆ ಮಾಡ್ಬೋದು ಒಂದು ಬಾಹು ಆರು ಸೆಂಟಿಮೀಟರನ್ನು ಇಟ್ಕೊಂಡು ಇದನ್ನು ಟಿಪ್ಪು ಅಪ್ಪುವಿಗೆ ಹೇಳ್ದ ಹೌದಲ್ವ ಮಕ್ಕಳೇ ಹಲವಾರು ತ್ರಿಭುಜಗಳನ್ನು ನಾವು ರಚನೆ ಮಾಡ್ಬೋದು ಯಾವಾಗ ಯಾವುದೇ ತ್ರಿಭುಜದ ಒಂದೇ ಬಾಹುವಿನ ಅಳತೆ ಕೊಟ್ಟಾಗ ಹಾಗಾದರೆ ಒಂದು ಬಾಹುವಿನ ಅಳತೆ ಕೊಟ್ಟರೆ ನಮಗೆ ನಿಖರವಾದ ತ್ರಿಭುಜ ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾದರೆ ಎಷ್ಟು ಅಳತೆ ಬೇಕು ನಮಗೆ ಅಪ್ಪು ಇನ್ನೂ ಒಂದು ಅಳತೆ ಕೊಟ್ಟ ತ್ರಿಭುಜದ ಒಂದು ಬಾಹು ಆರು ಸೆಂಟಿಮೀಟ್ರು ಮತ್ತೊಂದು ಬಾಹು ನಾಲ್ಕು ಸೆಂಟಿಮೀಟರನ್ನು ಕೊಟ್ಟ ಹಾಗಾದರೆ ಇದಕ್ಕೂ ರಚನೆ ಮಾಡೋದಕ್ಕೆ ಸಾಧ್ಯನಾ ನೋಡಿ ಟಿಪ್ಪು ಹೇಳ್ತಾ ಇದ್ದಾನೆ ಆರು ಸೆಂಟಿಮೀಟ್ರ್ದು ಒಂದು ಬಾಹು ನಾಲ್ಕು ಸೆಂಟಿಮೀಟ್ರದ್ದು ಮತ್ತೊಂದು ಬಾಹು ಇಟ್ಕೊಂಡು ಒಂದು ಲಘುಕೋನ ತ್ರಿಭುಜವನ್ನು ರಚನೆ ಮಾಡ್ಬೋದು ನೋಡ್ತಾಯಿದ್ದೀರಲ್ವಾ ಹಾಗೇ ಆರು ಸೆಂಟಿಮೀಟ್ರ್ ಒಂದು ಬಾಹು ನಾಲ್ಕು ಸೆಂಟಿಮೀಟ್ರ್ ಇಟ್ಕೊಂಡು ಒಂದು ಲಂಬ ಕೋನ ತ್ರಿಭುಜವನ್ನು ರಚನೆ ಮಾಡ್ಬೋದು ಹಾಗೆಯೇ ಆರು ಸೆಂಟಿಮೀಟ್ರ್ ಮತ್ತು ನಾಲ್ಕು ಸೆಂಟಿಮೀಟ್ರ್ ಬಾಹುಗಳನ್ನು ಇಟ್ಕೊಂಡು ಒಂದು ವಿಶಾಲ ಕೋನ ತ್ರಿಭುಜ ಕೂಡ ರಚನೆ ಮಾಡ್ಬೋದು ಇಲ್ಲೂ ಕೂಡ ನಮಗೆ ನಿಖರವಾದ ತ್ರಿಭುಜ ರಚನೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾದರೆ ಯಾವುದೇ ತ್ರಿಭುಜದ ಎರಡು ಬಾಹುಗಳ ಅಳತೆ ಕೊಟ್ಟರೂ ಕೂಡ ನಮಗೆ ನಿಖರವಾದ ತ್ರಿಭುಜ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮುಂದೆ ಹಾಂ ಅಪ್ಪು ಹೇಳ್ದ ತ್ರಿಭುಜದ ಮೂರೂ ಬಾಹುಗಳನ್ನು ಕೊಟ್ಟಾಗ ಇಲ್ಲಿ ಕೊಟ್ಟಿದ್ದಾನೆ ಆರು ಸೆಂಟಿಮೀಟ್ರು ನಾಲ್ಕು ಸೆಂಟಿಮೀಟ್ರು ಮತ್ತು ಐದು ಸೆಂಟಿಮೀಟ್ರ್ ಇರ್ತಕ್ಕಂಥ ಮೂರೂ ಬಾಹುಗಳ ಅಳತೆ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಟಿಪ್ಪು ಹೇಗೆ ರಚನೆ ಮಾಡ್ತಾನೆ ನೋಡೋಣವಾ ನೋಡಿ ಇರಿ ಪೆನ್ಸಿಲ್ ತಗೊಂಡ ಟಿಪ್ಪು ಶೃಂಗ ಬಿಯನ್ನು ಗುರ್ತು ಮಾಡಿಕೊಂಡ ಶೃಂಗ ಸಿಯನ್ನು ಗುರುತು ಮಾಡಿಕೊಂಡ ಆರು ಸೆಂಟಿಮೀಟರ್ಗೆ ಒಂದು ರೇಖಾಖಂಡವನ್ನು ಎಳೆದ ಅದಕ್ಕೆ ಆರು ಸೆಂಟಿಮೀಟ್ರ್ ಅಳತೆಯನ್ನು ಗುರುತಿಸ್ದ ಹಾಗೆಯೇ ಕೈವಾರದ ಸಹಾಯದಿಂದ ಬಿಯನ್ನು ಕೇಂದ್ರವಾಗಿಟ್ಕೊಂಡು ಐದು ಸೆಂಟಿಮೀಟರ್ಗೆ ಒಂದು ಕಂಸವನ್ನು ಕಟ್ ಮಾಡ್ದೆ ಹಾಗೆ ಸಿಯನ್ನು ಕೇಂದ್ರವಾಗಿಟ್ಕೊಂಡು ನಾಲ್ಕು ಸೆಂಟಿಮೀಟರ್ ತ್ರಿಜಕ್ಕೆ ಒಂದು ಕಂಸವನ್ನು ಕಟ್ ಮಾಡ್ದೆ ಆ ಎರಡೂ ಕಂಸಗಳು ಛೇದಿಸಿರ್ತಕ್ಕಂಥ ಬಿಂದುವನ್ನು ಎ ಅಂತ ಎ ಬಿಯನ್ನು ಸೇರಿಸ್ತಾ ಇದ್ದಾನೆ ಹಾಗೆ ಎ ಸಿಯನ್ನು ಕೂಡ ಸೇರಿಸ್ತಾ ಇದ್ದಾನೆ ಅವುಗಳ ಅಳತೆಯನ್ನು ಕೂಡ ಬರೆದ ಈಗ ನಿಖರವಾದಂಥ ತ್ರಿಭುಜ ರೆಡಿಯಾಯಿತು ಹಾಗಾದರೆ ಯಾವುದೇ ಒಂದು ತ್ರಿಭುಜದ ನಿಖರತೆ ಅಂದರೆ ನಿಖರವಾಗಿ ಇಂಥದೇ ತ್ರಿಭುಜ ರಚನೆ ಮಾಡಬೇಕು ಅಂತಂದರೆ ನಮಗೆ ಮೂರೂ ಬಾಹುಗಳ ಅಂದರೆ ಕೊಟ್ಟಿರುವ ತ್ರಿಭುಜದ ಮೂರೂ ಬಾಹುಗಳ ಅಳತೆ ಗೊತ್ತಿರಬೇಕು ಈ ರಚನೆಗೂ ಈ ಸರ್ವಸಮತೆಗೂ ಏನು ಸಂಬಂಧ ಹಾಂ ನಿಖರವಾಗಿ ನಾವು ಅಳತೆ ಮಾಡ್ತಾಯಿದ್ದೀವಿ ಅಂದರೆ ನಿಖರವಾಗಿ ನಾವು ಇದೇ ತ್ರಿಭುಜ ಅಂತ ಹೇಳ್ತೀವಿ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಎರಡು ತ್ರಿಭುಜಗಳ ಸರ್ವಸಮತೆ ಪರೀಕ್ಷೆ ಮಾಡಲಿಕ್ಕೆ ನಮಗೆ ಆ ಎರಡೂ ತ್ರಿಭುಜಗಳ ಮೂರೂ ಬಾಹುಗಳ ಅಳತೆ ಗೊತ್ತಿದ್ರೆ ಸಾಕು ಮಕ್ಕಳೇ ಹಾಗಾದರೆ ಈ ನಿಬಂಧನೆಯನ್ನು ನಾವು ಬಾಹು 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 ಸರ್ವಸಮತೆಯ ನಿಬಂಧನೆ ಅಂತ ಕರಿತೀವಿ ಅದನ್ನು ಸಂಕ್ಷಿಪ್ತವಾಗಿ ಬಾ 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 ಸರ್ವಸಮತೆಯ ನಿಬಂಧನೆ ಇಂಗ್ಲೀಷ್ನಲ್ಲಿ ಎಸ್ 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 ಕ್ರೈಟೀರಿಯಾ ಅಂತ ಕರಿತೀವಿ ಹಾಗಾದರೆ ಈ ನಿಬಂಧನೆ ಏನು ಹೇಳುತ್ತೆ ನೋಡ್ಬಿಡಣ ಒಂದು ತ್ರಿಭುಜದ ಮೂರೂ ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ ಎರಡು ತ್ರಿಭುಜಗಳು ಸರ್ವ ಸಮ ಆಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಹಾಂ ಇಲ್ಲಿ ಗಮನಿಸಿ ಮಕ್ಕಳೇ ಪಾದ ಬಿ ಸಿ ಆರು ಸೆಂಟಿಮೀಟರು ಹಾಗೆ ಕ್ಯೂ ಆರ್ ಆರು ಸೆಂಟಿಮೀಟರ್ ಇದೆ ಎ ಬಿ ಐದು ಸೆಂಟಿಮೀಟರ್ ಇದೆ ಪಿ ಕ್ಯೂ ಐದು ಸೆಂಟಿಮೀಟರ್ ಇದೆ ಎ ಸಿ ನಾಲ್ಕು ಸೆಂಟಿಮೀಟರ್ ಇದೆ ಪಿ ಆರ್ ನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ಮೊದಲನೇ ತ್ರಿಭುಜದ ಆ ಮೂರೂ ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳ ಅಳತೆ ಒಂದೇ ಆಗಿದೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಪಿ ಕ್ಯೂ ಆರ್ಗೆ ಸರ್ವಸಮ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ಗೊತ್ತಾಯ್ತಲ್ವ ಮಕ್ಕಳೇ ಹಾಂ ಇದ್ರ ಮೇಲೆ ಒಂದು ಸಮಸ್ಯೆಯನ್ನು ನೋಡೋಣ ಇಲ್ಲಿ ಒಂದು ಚಿತ್ರ ಇದೆ ಚಿತ್ರದಲ್ಲಿ ಡಿ ಬಾಹು ಸಿ ಡಿ ಬಾಹುಗೆ ಸಮವಾಗಿದೆ ಹಾಗೆ ಎ ಬಿ ಬಾಹು ಸಿ ಬಿ ಬಾಹುಗೆ ಸಮವಾಗಿದೆ ನೀವು ಇಲ್ಲಿ ಏನನ್ನು ಬರಿಬೇಕು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಬಿ ಡಿಗಳಲ್ಲಿ ಮೂರು ಜೊತೆ ಸಮಭಾಗಗಳನ್ನು ಬರಿಬೇಕು ಹಾಗೆ ಎರಡನೇ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ ಕೋನ ಎ ಬಿ ಸಿಯನ್ನು ಈ ಬಿ ಡಿ ದ್ವಿಭಾಗಿಸಿದೆ ಅಂದರೆ ಅರ್ಧ ಭಾಗ ಮಾಡಿದೆ ಕೋನವನ್ನು ಅಂತ ಕೂಡ ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ ಮಕ್ಕಳೇ ಹಾಗಾದರೆ ಈ ಸಮಸ್ಯೆಯನ್ನು ಹೇಗೆ ಬಿಡಿಸೋದು ನೋಡೋಣವಾ ಇದರ ಪರಿಹಾರ ಮೊದಲನೇದಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಬಿ ಡಿಗಳಲ್ಲಿ ಆ ಮೂರು ಜೊತೆ ಸಮಭಾಗಗಳು ಹೀಗಿವೆ ಎ ಡಿ ಈಸ್ ಈಕ್ವಲ್ ಟು ಸಿ ಡಿ ರೇಖಾಖಂಡಗಳು ಇವು ದತ್ತ ಅವರೇ ಕೊಟ್ಟಿದ್ದಾರೆ ಹಾಗೆ ಎ ಬಿ ರೇಖಾಖಂಡವು ಸಿ ಬಿ ರೇಖಾಖಂಡಕ್ಕೆ ಸಮವಾಗಿದೆ ಇದು ಕೂಡ ದತ್ತ ಮತ್ತೆ ಗಮನಿಸಿ ಮಕ್ಕಳ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡೂ ತ್ರಿಭುಜಗಳಲ್ಲಿ ನಾವು ಅನುರೂಪ ಭಾಗಗಳನ್ನು ಗುರುತಿಸ್ತಾ ಇದ್ದೀವಿ ಈ ಡಿ ಬಿ ಅಥವಾ ಬಿ ಡಿ ಅಂತಕ್ಕಂಥ ಒಂದು ಬಾಹು ಏನಾಗಿದೆ ಎರಡೂ ತ್ರಿಭುಜಕ್ಕೆ ಉಭಯ ಸಾಮಾನ್ಯ ಆಗಿದೆ ಹಾಗಾದರೆ ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಈ ಇದು ಉಭಯ ಸಾಮಾನ್ಯ ಬಾಹು ಹಾಗಾದರೆ ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥ ಎರಡೂ ತ್ರಿಭುಜಗಳು ಸರ್ವಸಮ ಹೌದೇ ಅಲ್ವೇ ಹೌದು ಅಂತ ಹೇಳ್ತಾ ಇದ್ದೀರಾ ಕರೆಕ್ಟ್ ಯಾಕೆ ಹೌದು ಯಾಕೆ ಅಂದರೆ ಬ ಬ ಬ ಸರ್ವಸಮತೆಯ ನಿಬಂಧನೆ ಅಂದರೆ ಬಾಹು 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 ಸರ್ವಸಮತೆಯ ನಿಬಂಧನೆ ಪ್ರಕಾರ ತ್ರಿಭುಜ ಎ ಬಿ ಡಿಯು ತ್ರಿಭುಜ ಸಿ ಬಿ ಡಿಗೆ ಸರ್ವಸಮ ಆಗಿದೆ ಮಕ್ಕಳ ಇಲ್ಲಿ ಸರ್ವಸಮ್ಮತೆಯನ್ನು ಬರೀಬೇಕಾದ್ರೆ ನೀವು ಶೃಂಗಗಳ ಅನುರೂಪತೆಯನ್ನು ಗುರುತಿಸ್ಕೋಬೇಕು ನೋಡಿ ಎ ಬಿ ಡಿ ಅಂದರೆ ಇಲ್ಲಿ ಎ ಬಿ ಈ ಬಾಹುವನ್ನು ತಗೊಂಡಿದ್ದೀವಿ ತ್ರಿಭುಜ ಎ ಬಿ ಡಿಯಲ್ಲಿ ಸಿ ಬಿ ಡಿಯಲ್ಲಿ ಸಿ ಬಿ ಬಾಹುವನ್ನೇ ತಗೋಬೇಕು ಹಾಗಾಗಿ ಎ ಶೃಂಗಕ್ಕೆ ಸಿ ಶೃಂಗ ಅನುರೂಪವಾಗಿದೆ ಹಾಗೆ ಬಿ ಶೃಂಗಕ್ಕೆ ಬಿ ಶೃಂಗ ಅನುರೂಪ ಹಾಗೆ ಡಿ ಶೃಂಗಕ್ಕೆ ಡಿ ಶೃಂಗ ಅನುರೂಪ ಆಗಿದೆ ಗೊತ್ತಾಯ್ತಲ್ವ ಮಕ್ಕಳೇ ಹಾಂ ಈಗ ಇದರಲ್ಲೇ ಎರಡನೇ ಪ್ರಶ್ನೆಗೆ ಉತ್ತರಿಸೋಣ ಈಗ ಕೋನ ಎ ಬಿ ಡಿಯು ಕೋನ ಸಿ ಬಿ ಡಿಗೆ ಸಮ ಅಂತ ಹೇಳ್ತೀನಿ ನಾನು ಯಾಕಿರಬಹುದು ಆಲೋಚಿಸ್ತಾ ಇದ್ದೀರಾ ಹಾಂ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ ಅಂತಂದರೆ ಅಲ್ಲಿರ್ತಕ್ಕಂಥ ಅನುರೂಪ ಭಾಗಗಳೆಲ್ಲವೂ ಸಮವಾಗಿರ್ತವೆ ಹಾಗಾದರೆ ಎ ಬಿ ಡಿ ಕೋನವು ಸಿ ಬಿ ಡಿ ಕೋನಕ್ಕೆ ಅನುರೂಪ ಕೋನ ಈ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದರಿಂದ ಆಗಿರೋದ್ರಿಂದ ಈ ಅನುರೂಪ ಕೋನಗಳು ಸಮ ಇರಲೇಬೇಕು ಅಲ್ವ ಮಕ್ಕಳೇ ಹಾಗಾಗಿ ಇದನ್ನೇ ಏನಂತ ಬರಿಬೋದು ನಾವು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಂತ ಬರಿಬಹುದು ಹಾಂ ಈಗ ಇನ್ನೊಂದು ಗಮನಿಸಿ ಕೋನ ಎ ಬಿ ಸಿ ಯನ್ನು ಈ ಡಿ ಬಿ ಅಥವಾ ಬಿ ಡಿ ಬಾಹುವು ಅರ್ಧ ಭಾಗ ಮಾಡಿದೆಯಾ ಮಾಡಿರಲೇಬೇಕು ಯಾಕಂದರೆ ಕೋನ ಎ ಬಿ ಡಿಯು ಕೋನ ಸಿ ಬಿ ಡಿಗೆ ಸಮ ಅಂತ ಈಗ ತಾನೇ ನಾವು ತಿಳ್ಕೊಂಡ್ವಿ ಹಾಗಾಗಿ ಕೋನ ಕೋನ ಎ ಬಿ ಸಿಯನ್ನು ಬಿ ಡಿಯು ವಿಭಾಗಿಸುತ್ತದೆ ಗೊತ್ತಾಯ್ತಲ್ವ ಮಕ್ಕಳೇ ಈಗ ತದ್ರೂಪಿ ತ್ರಿಭುಜ ರಚ ಆಟವನ್ನು ಮುಂದುವರಿಸಿದರೆ ನಮ್ಮ ಮಕ್ಕಳು ಅಪ್ಪು ಮತ್ತು ಟಿಪ್ಪು ಹಾಗಾದರೆ ಈಗ ಯಾವ್ಯಾವ ಅಂಶಗಳನ್ನು ಕೊಟ್ಟಿದ್ದಾನೆ ಅಪ್ಪು ನೋಡೋಣವಾ ತ್ರಿಭುಜದ ಒಂದು ಬಾಹು ಆರು ಸೆಂಟಿಮೀಟರು ಮತ್ತು ಒಂದು ಕೋನ ಅರವತ್ತೈದು ಡಿಗ್ರಿ ನೋಡಿ ಎರಡು ಅಂಶಗಳನ್ನು ತ್ರಿಭುಜದ ಎರಡು ಅಂಶಗಳನ್ನು ಕೊಟ್ಟಿದ್ದಾರೆ ಒಂದು ಬಾಹು ಮತ್ತು ಒಂದು ಕೋನ ಇಷ್ಟು ಕೊಟ್ಟರೆ ನಮಗೆ ಅಪ್ಪು ರಚನೆ ಮಾಡಿರ್ತಕ್ಕಂಥ ಒಂದು ನಿಖರವಾದಂಥ ತ್ರಿಭುಜವನ್ನು ನಾವು ರಚನೆ ಮಾಡೋದಕ್ಕೆ ಅಥವಾ ಟಿಪ್ಪುಗೆ ರಚನೆ ಮಾಡೋದಕ್ಕೆ ಸಾಧ್ಯನಾ ಹಾಂ ಇದು ಸಾಧ್ಯನೋ ಇಲ್ವೋ ಅನ್ನೋದನ್ನು ನಾವು ಒಂದು ಚಟುವಟಿಕೆ ಮೂಲಕ ತಿಳ್ಕೊಂಡು ಬರೋಣ ಮಕ್ಕಳೇ ಒಂದು ಬಾಹು ಮತ್ತು ಒಂದು ಕೋನ ಕೊಟ್ಟಾಗ ತ್ರಿಭುಜ ರಚನೆ ಮಾಡಬೇಕು ಬಾಹು ಆರು ಸೆಂಟಿಮೀಟರು ಕೋನ ಅರವತ್ತೈದು ಡಿಗ್ರಿ ಮಕ್ಕಳೇ ಇಲ್ಲಿ ತ್ರಿಭುಜ ರಚನೆ ಮಾಡೋದಕ್ಕೆ ನಾನು ಕಡ್ಡಿಗಳ ಸಹಾಯ ತಗೊಳ್ತಾ ಇದ್ದೇನೆ ಮಕ್ಕಳೇ ಯಾವುದೇ ರೇಖಾಖಂಡಕ್ಕೆ ಉದ್ದ ಮಾತ್ರ ಇರುತ್ತೆ ಅಗಲ ಇರಲ್ಲ ಆದರೆ ನಾನಿಲ್ಲಿ ಬಳಸಿರ್ತಕ್ಕಂಥ ಕಡ್ಡಿಗಳಿಗೆ ಉದ್ದ ಮತ್ತು ಅಗಲ ಕೂಡ ಇದೆ ನೀವು ಅಗಲವನ್ನು ಪರಿಗಣನೆ ಮಾಡಬೇಡಿ ಬರೀ ಉದ್ದ ಮಾತ್ರ ಪರಿಗಣಿಸಿ ಮಕ್ಕಳೇ ಮಕ್ಳೇ ಬಾಹು ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಅಳತೆಯ ಒಂದು ಕಡ್ಡಿಯನ್ನು ತಗೊಂಡಿದ್ದೀನಿ ನೀವಿಲ್ಲಿ ಗಮನಿಸಬಹುದು ಕಡ್ಡಿಯ ಉದ್ದ ಆರು ಸೆಂಟಿಮೀಟರ್ ಇದೆ ಮಕ್ಕಳೇ ಕೋನ ಅರವತ್ತೈದು ಡಿಗ್ರಿ ಇಲ್ಲಿ ಒಂದು ಕೋನ ಮಾಪಕ ಇದೆ ನೀವು ಗಮನಿಸ್ತಿರ್ಬೋದು ಸೊನ್ನೆಯಿಂದ ಮುನ್ನೂರ ಅರವತ್ತು ಡಿಗ್ರಿವರೆಗೂ ಇದೆ ಅರವತ್ತೈದು ಡಿಗ್ರಿಗೆ ಹೇಗೆ ಅಳತೆ ಮಾಡೋದು ನಾನು ಕಡ್ಡಿಗಳನ್ನು ತಗೊಂಡು ಒಂದು ಬಾಹು ಸೊನ್ನೆಗೆ ಜೋಡಿಸ್ತೀನಿ ಮತ್ತೊಂದು ಬಾಹು ನೀವು ಗಮನಿಸ್ಬೋದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅರವತ್ತೈದು ಇಲ್ಲಿಗೆ ಜೋಡಿಸ್ಕೋತೀನಿ ಹಾಗಾದರೆ ಈ ಎರಡೂ ಕಡ್ಡಿಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನದ ಅಳತೆ ಅರವತ್ತೈದು ಡಿಗ್ರಿ ಈ ಅರವತ್ತೈದು ಡಿಗ್ರಿ ತೋರಿಸೋದಕ್ಕೆ ನಾನು ಈ ಥರ ಕೋನದ ಆಕಾರದಲ್ಲಿ ಒಂದು ರಟ್ಟನ್ನು ಕಟ್ ಕತ್ತರಿಸಿ ಇಟ್ಕೊಂಡಿದ್ದೀನಿ ಮಕ್ಕಳೇ ಈ ಕೋನ ಎಷ್ಟು ಅಂದರೆ ಅರವತ್ತೈದು ಡಿಗ್ರಿ ಹಾಗಾದರೆ ಮಕ್ಕಳೇ ಆರು ಸೆಂಟಿಮೀಟರ್ ಬಾಹು ಅರವತ್ತೈದು ಡಿಗ್ರಿ ಕೋನ ಇರತಕ್ಕಂಥ ನಿರ್ದಿಷ್ಟವಾದಂಥ ತ್ರಿಭುಜ ರಚನೆ ಸಾಧ್ಯನಾ ನೋಡೋಣ ಬನ್ನಿ ಈಗ ಆರು ಸೆಂಟಿಮೀಟರ್ ಬಾಹು ಇರ್ತಕ್ಕಂಥ ಒಂದು ರೇಖಾಖಂಡ ಅಂದರೆ ಕಡ್ಡಿಯನ್ನು ಜೋಡಿಸಿದ್ದೀನಿ ಕೋನ ಎಷ್ಟಿರಬೇಕು ಅರವತ್ತೈದು ಡಿಗ್ರಿ ಇಲ್ಲಿ ಅರವತ್ತೈದು ಡಿಗ್ರಿಯ ಕೋನವನ್ನು ನಾನು ರೂಪಿಸ್ಕೊಂಡು ಇದಕ್ಕೆ ಹಾಂ ಮತ್ತೊಂದು ಕಡ್ಡಿ ಅರವತ್ತೈದು ಡಿಗ್ರಿಗೆ ಈ ಬಾಹುವಿಗೆ ಅರವತ್ತೈದು ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಂಡಿದ್ದೀನಿ ಹಾಗಾದರೆ ಈ ಎರಡೂ ಶೃಂಗಗಳನ್ನು ಸೇರಿಸೋದಕ್ಕೆ ನಾನು ಇಲ್ಲಿ ಹಾಂ ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಯಾವ ಥರ ತ್ರಿಭುಜ ರಚನೆ ಆಯಿತು ಇಲ್ಲಿ ಸರಿಯಾಗಿ ಹೇಳಿದ್ರಿ ಒಂದು ಲಘು ಕೋನ ತ್ರಿಭುಜ ರಚನೆ ಆಯಿತು ಎಲ್ಲರೂ ಮಾಡಿದ್ರು ಇದೇ ತ್ರಿಭುಜ ರಚನೆ ಆಗತ್ತಾ ನೋಡೋಣ ಇನ್ನೊಂದು ಪ್ರಯತ್ನ ಮತ್ತೊಮ್ಮೆ ಆರು ಸೆಂಟಿಮೀಟ್ರ್ ಬಾಹು ಇರ್ತಕ್ಕಂಥ ಒಂದು ರೇಖಾಖಂಡವನ್ನು ಅಂದರೆ ಕಡ್ಡಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಅರವತ್ತೈದು ಡಿಗ್ರಿ ಒಂದು ಶೃಂಗದಿಂದ ಕೋನವನ್ನು ರಚನೆ ಮಾಡಿದ್ದೀನಿ ಹಾಗಾದರೆ ಈ ಎರಡೂ ಶೃಂಗಗಳನ್ನು ನಾನು ಜೋಡಿಸಿದಾಗ ಎಂಥ ತ್ರಿಭುಜ ರಚನೆ ಆಯಿತು ಮಕ್ಕಳೇ ಗಮನಿಸ್ತಾ ಇದ್ದೀರಾ ಒಂದು ಕೋನ ತ್ರಿಭುಜ ರಚನೆ ಆಯಿತು ಸಾಕಲ್ವಾ ಇಲ್ಲೇ ಎರಡು ಥರ ತ್ರಿಭುಜ ರಚನೆ ಮಾಡಿದೆ ಇದೇ ಎರಡೇ ಅಂಶಗಳನ್ನು ಇಟ್ಕೊಂಡು ಇನ್ನೂ ಆಗತ್ತಾ ಖಂಡಿತ ಆಗತ್ತೆ ಯಾಕಾಗಲ್ಲ ನೋಡಿ ಮತ್ತೊಮ್ಮೆ ಆರು ಸೆಂಟಿಮೀಟರ್ ಬಾಹು ವಿನ ಅಂದರೆ ಒಂದು ಕಡ್ಡಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಅದೇ ತರಹ ಅರವತ್ತೈದು ಡಿಗ್ರಿ ಕೋನವನ್ನು ಒಂದು ಶೃಂಗದಿಂದ ನಾವು ರಚನೆ ಮಾಡಿಕೊಂಡಿದ್ದೀವಿ ನೀವು ಗಮನಿಸ್ತಾ ಇರ್ಬೋದು ಈಗ ಈ ಎರಡೂ ಬಾಹುಗಳ ಅಂತ್ಯಬಿಂದ ಸೇರಿಸಿದಾಗ ನಮಗೆ ಏನು ಸಿಕ್ತೋ ಒಂದು ವಿಶಾಲ ಕೋನ ತ್ರಿಭುಜ ಸಿಕ್ತು ಹಾಗಾದರೆ ಕೊಟ್ಟಿರ್ತಕ್ಕಂಥ ಎರಡೇ ಅಂಶಗಳು ನಿರ್ದಿಷ್ಟವಾದಂಥ ತ್ರಿಭುಜ ರಚನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮಕ್ಕಳೇ ಮಕ್ಕಳೇ ಆ ಎರಡು ಅಂಶದ ಒಟ್ಟಿಗೆ ಇನ್ನೊಂದು ಅಂಶ ಕೊಟ್ಟಿದ್ದಾರೆ ಆ ಇನ್ನೊಂದು ಅಂಶ ಯಾವುದು ಅಂದರೆ ಬಾಹು ಆದರೆ ಇಲ್ಲಿ ಕೊಟ್ಟಿರೋದು ಎರಡೂ ಬಾಹುಗಳ ನಡುವಿನ ಕೋನ ಅರವತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈಗ ನಮಗೆ ತ್ರಿಭುಜ ರಚನೆ ಮಾಡಿದ್ರೆ ನಿರ್ದಿಷ್ಟ ತ್ರಿಭುಜ ರಚನೆ ಆಗುತ್ತಾ ನೋಡೋಣ ಮಕ್ಕಳೇ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಅಳತೆಯ ಮತ್ತು ಆರು ಸೆಂಟಿಮೀಟರ್ ಅಳತೆಯ ಕಡ್ಡಿಗಳನ್ನು ತಗೊಂಡಿದ್ದೀನಿ ಹಾಗೆಯೇ ಅರವತ್ತೈದು ಡಿಗ್ರಿ ನಾವು ಮುಂಚೆನೇ ಅಳತೆ ಮಾಡಿದ್ವಿ ಅದೇ ಅಳತೆಗೆ ನಾನು ಮತ್ತೊಂದು ಕೋನವನ್ನು ರಚನೆ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಕೋನ ಒಂದರ ಮೇಲೆ ಒಂದು ಕೂತಿದೆ ಇದರರ್ಥ ಇವೆರಡು ಕೋನಗಳು ಅರವತ್ತೈದು ಡಿಗ್ರಿ ಅಂತ ಮಕ್ಕಳೇ ನಾಲ್ಕು ಸೆಂಟಿಮೀಟರ್ ಅಳತೆಯ ಕಡ್ಡಿಯನ್ನು ಇಡೋಣ ಆರು ಸೆಂಟಿಮೀಟರ್ ಅಳತೆಯ ಕಡ್ಡಿಯನ್ನು ಇಡೋಣ ಆದರೆ ನಡುವಿನ ಕೋನ ಎಷ್ಟಿರಬೇಕು ಕರೆಕ್ಟಾಗಿ ಹೇಳಿದ್ರಿ ಎರಡು ಗೊತ್ತಿರುವ ಬಾಹುಗನ ಕೋನ ಅರವತ್ತೈದು ಡಿಗ್ರಿ ಅಂತ ಹೇಳಿದರೆ ಹಾಗಾದರೆ ಇಲ್ಲಿ ಈ ಎರಡೂ ಕಡ್ಡಿಗಳ ನಡುವಿನ ಕೋನ ಅರವತ್ತೈದು ಡಿಗ್ರಿ ಇರಬೇಕು ಹಾಂ ಈ ಎರಡೂ ಬಾಹುಗಳ ಅಂತ್ಯ ಬಿಂದುಗಳನ್ನು ಸೇರಿಸಿ ನಾವು ಇಲ್ಲಿ ಒಂದು ತ್ರಿಭುಜ ರಚನೆ ಮಾಡಿದ್ವಿ ಈಗ ಇದೇ ಪ್ರಯತ್ನನ ಮತ್ತೊಮ್ಮೆ ಮಾಡೋಣ ನೋಡಿ ಅದೇ ನಾಲ್ಕು ಸೆಂಟಿಮೀಟರ್ ಅಳತೆಯ ಒಂದು ಬಾಹು ತಗೊಂಡಿದ್ದೀವಿ ಮೇಡಮ್ ಕೋನನ ಇದೇ ಶೃಂಗದಿಂದ ರಚನೆ ಮಾಡಬೇಕಾ ಈ ಶೃಂಗದಿಂದ ರಚನೆ ಮಾಡೋಕ್ಕಾಗಲ್ವಾ ಮಾಡೋಣ ತಪ್ಪಿಲ್ಲ ಅರವತ್ತೈದು ಡಿಗ್ರಿ ಕೋನವನ್ನು ನಾವು ಹೀಗೆ ರಚನೆ ಮಾಡೋಣ ಹಾಗಾದರೆ ಆ ಕಡೆ ಬಾಗುವಿನ ಅಳತೆ ಎಷ್ಟು ಬರಬೇಕು ಸರಿಯಾಗಿ ಹೇಳಿದ್ರಿ ಆರು ಸೆಂಟಿಮೀಟರ್ ಅಳತೆ ಬರಬೇಕು ಹಾಗಾದರೆ ಈ ಎರಡೂ ಅಂತ್ಯಬಿಂದ ಸೇರಿಸಿದಾಗ ನಮಗೆ ಎರಡೂ ಒಂದೇ ಅಳತೆಯ ಸರ್ವಸಮ ತ್ರಿಭುಜಗಳು ಸಿಕ್ಕು ನಿಖರವಾದಂಥ ನಿರ್ದಿಷ್ಟವಾದಂಥ ತ್ರಿಭುಜಗಳು ಸಿಕ್ಕು ಹಾಗಾದರೆ ಅರ್ಥ ಏನು ನಾವು ನಿರ್ದಿಷ್ಟವಾದಂಥ ತ್ರಿಭುಜ ಪಡಿಬೇಕು ಅಂತಂದರೆ ನಮಗೆ ಯಾವುದೇ ಎರಡು ಬಾಹು ಗೊತ್ತಿರಬೇಕು ಆ ಎರಡು ಬಾಹುಗಳ ನಡುವಿನ ಕೋನ ಗೊತ್ತಿರಬೇಕು ಮಕ್ಕಳೇ ಚಟುವಟಿಕೆಯಿಂದ ನೀವೇನು ತಿಳ್ಕೊಂಡ್ರಿ ಮಕ್ಕಳೇ ಹಾಂ ಯಾವಾಗಲೂ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳು ಮತ್ತು ಆ ಎರಡು ಬಾಹುಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಆ ಎರಡು ಬಾಹುಗಳಿಂದ ಉಂಟಾಗಿರ್ತಕ್ಕಂಥ ಕೋನವು ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ ಕೊಟ್ಟಾಗ ಮಾತ್ರ ನಮಗೆ ನಿಖರವಾದಂಥ ತ್ರಿಭುಜ ರಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಮಕ್ಕಳೇ ಹಾಗಾದರೆ ಇಲ್ಲಿ ನೀವು ಗಮನಿಸ್ಬೋದು ತ್ರಿಭುಜದ ಎರಡು ಬಾಹುಗಳು ಆರು ಸೆಂಟಿಮೀಟ್ರು ನಾಲ್ಕು ಸೆಂಟಿಮೀಟ್ರು ಮತ್ತು ಅವುಗಳಿಂದ ಉಂಟಾದಂಥ ಕೋನ ಅರವತ್ತೈದು ಡಿಗ್ರಿ ಅಂತ ಅಪ್ಪು ಹೇಳಿಬಿಟ್ಟ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿಯನ್ನು ರಚನೆ ಮಾಡಿದ್ದಾರೆ ಅಪ್ಪು ಟಿಪ್ಪು ಕೂಡ ಅದೇ ರೀತಿಯಾದಂಥ ನಿಖರವಾದ ಅದೇ ಅಳತೆಗೆ ನಿಖರವಾದಂಥ ತ್ರಿಭುಜ ಪಿ ಕ್ಯೂ ಆರನ್ನು ರಚನೆ ಮಾಡಿದ್ದಾನೆ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಥವಾ ಇಲ್ಲಿ ರಚನೆ ಮಾಡಿರ್ತಕ್ಕಂಥ ಎರಡೂ ತ್ರಿಭುಜಗಳು ಸಮವಾಗಿವೆ ಅಂತ ನಾವು ಇಲ್ಲಿ ಹೇಳಬಹುದು ಮಕ್ಕಳೇ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಆರು ಸೆಂಟಿಮೀಟರ್ ಇದೆ ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ ಕ್ಯೂ ಆರ್ ಕೂಡ ಆರು ಸೆಂಟಿಮೀಟರ್ ಇದೆ ಹಾಗೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ನಾಲ್ಕು ಸೆಂಟಿಮೀಟರ್ ಇದೆ ತ್ರಿಭುಜ ಪಿ ಕ್ಯೂ ಆರಲ್ಲಿ ಪಿ ಆರ್ ನಾಲ್ಕು ಸೆಂಟಿಮೀಟರ್ ಇದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಆ ಎರಡು ಬಾಹುಗಳ ನಡುವಿನ ಕೋನ ಅರವತ್ತೈದು ಡಿಗ್ರಿ ಇದೆ ಹಾಗೆ ತ್ರಿಭುಜ ಪಿ ಆರ್ ಕ್ಯೂ ಅಥವಾ ಪಿ ಕ್ಯೂ ಆರ್ನಲ್ಲಿ ಆರ್ ಕೋನ ಕೂಡ ಅರವತ್ತೈದು ಡಿಗ್ರಿ ಇದೆ ಹಾಗಾದರೆ ಇದನ್ನು ನಾವು ಒಂದು ನಿಬಂಧನೆ ಮಾಡ್ಬೋದಲ್ವಾ ನೋಡಿ ಇಲ್ಲಿ ಎರಡು ತದ್ರೂಪಿತ್ರಿಭುಜಗಳ ರಚನೆ ಆಯಿತು ಇದನ್ನು ನಾವು ಬಾ ಸರ್ವಸಮತೆಯ ನಿಬಂಧನೆ ಅಂದರೆ ಬಾಹು ಕೋನ ಬಾಹು ಸರ್ವಸಮತೆಯ ನಿಬಂಧನೆ ಇದನ್ನು ಸೈಡ್ ಆ್ಯಂಗಲ್ ಸೈಡ್ ಎಸ್ ಎ ಎಸ್ ಕ್ರೈಟೀರಿಯಾ ಅಂತ ಕರಿತೀವಿ ಹಾಗಾದರೆ ಈ ನಿಬಂಧನೆ ಪ್ರಕಾರ ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಮಕ್ಕಳೇ ಇದ್ರ ಮೇಲೆ ಒಂದು ಪ್ರಶ್ನೆ ನೋಡೋಣ ಈಗ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಅರ್ಧಿಸುತ್ತವೆ ಹಾಗಾದರೆ ನೀವು ಸರ್ವಸಮ ತ್ರಿಭುಜಗಳನ್ನು ಗುರುತಿಸಿ ಬರೆಯಿರಿ ಮಕ್ಕಳ ನಾವು ಚಿತ್ರನ್ನ ಪರಿಶೀಲನೆ ಮಾಡೋಣ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಇಲ್ಲಿ ಎರಡು ಬಾಹುಗಳು ಕೊಟ್ಟಿದ್ದಾರೆ ಎ ಬಿ ಮತ್ತು ಸಿ ಡಿ ಅವುಗಳು ಪರಸ್ಪರ ಓ ಬಿಂದುವಿನಲ್ಲಿ ಅರ್ಧಿಸ್ತವೆ ಅರ್ಥ ಎ ಓ ಎಷ್ಟಿರುತ್ತೋ ಓ ಬಿ ಕೂಡ ಅಷ್ಟೇ ಇರುತ್ತೆ ಹಾಗೆ ಸಿ ಓ ಎಷ್ಟಿರುತ್ತೋ ಓ ಡಿ ಕೂಡ ಅಷ್ಟೇ ಇರುತ್ತೆ ಹಾಗಾದರೆ ತ್ರಿಭುಜ ಎ ಓ ಸಿ ಮತ್ತು ಡಿ ಒ ಬಿ ಕೊಟ್ಟಿರ್ತಕ್ಕಂಥ ಎರಡು ತ್ರಿಭುಜಗಳಲ್ಲಿ ಎ ಒ ಬಾಹು ಬಿ ಓ ಬಾಹುಗೆ ಸಮ ಇದು ದತ್ತ ಅವರೇ ಕೊಟ್ಟಿದ್ದಾರೆ ಕೊನ ಎ ಕೊನ ಬಿ ಡಿಗೆ ಸಮ ಯಾಕಿರ್ಬೋದು ಹೇಳಿ ಹಾಂ ಇವೆರಡು ಶೃಂಗಾಭಿಮುಖ ಕೋನಗಳು ಯಾಕೆ ಅಂದರೆ ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸಿದಾವೆ ಹಾಗಾದರೆ ಎರಡು ರೇಖೆಗಳು ಅಥವಾ ರೇಖಾಖಂಡಗಳು ಪರಸ್ಪರ ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತವೆ ಹಾಗಾಗಿ ಇಲ್ಲಿ ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಡಿಗಳು ಸಮವಾಗಿ ಇವೆ ಹಾಗೆ ಬಾಹು ಸಿ ಒ ಮತ್ತು ಒಗಳು ಸಮ ಅಂತ ಅವರೇ ದತ್ತ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಅಂತ ಹೇಳ್ಬೋದು ಯಾವ್ಯಾವ ತ್ರಿಭುಜಗಳು ತ್ರಿಭುಜ ಎ ಓ ಸಿ ಮತ್ತು ತ್ರಿಭುಜ ಬಿ ಒ ಡಿ ಯಾವ ನಿಬಂಧನೆ ಪ್ರಕಾರ ಬಾಹು ಕೋನ ಬಾಹು ನಿಬಂಧನೆ ಪ್ರಕಾರ ಗೊತ್ತಾಯ್ತಲ್ವಾ ಮಕ್ಕಳೇ ಇಲ್ಲಿವರೆಗೂ ನೀವು ಯಾವುದೇ ಎರಡು ತ್ರಿಭುಜಗಳ ಸರ್ವಸಮ್ಮತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಇರ್ತಕ್ಕಂಥ ನಿಬಂಧನೆಗಳನ್ನು ಕಲ್ತ್ಕೊಂಡ್ರಿ ಯಾವ್ಯಾವ ನಿಬಂಧನೆ ಕಲ್ತ್ರಿ ಬಾಬಾಬಾ ಸರ್ವಸಮ್ಮತೆ ಎಸ್ 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 ಕ್ರೈಟೀರಿಯಾ ಹಾಗೆ ಬಾಕೋಬಾ ಸರ್ವಸಮ್ಮತೆ ನಿಬಂಧನೆ ಎಸ್ ಎ ಎಸ್ ಕ್ರೈಟೀರಿಯಾ ಇನ್ನು ಉಳಿದಿರ್ತಕ್ಕಂಥ ನಿಬಂಧನೆಗಳನ್ನು ನಾವು ಮುಂದಿನ ಅವಧಿಯಲ್ಲಿ ಕಲ್ತ್ಕೊಳ್ಳೋಣ ನಿಮಗೆ ಒಂದು ಗೃಹ ಕಾರ್ಯ ಇದನ್ನು ಮಾಡಿಬಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ತೋರಿಸಿ ತಪ್ಪಿದರೆ ಸರಿಪಡಿಸ್ಕೊಳ್ಳಿ ಬರ್ಕೊಂಡ್ರಲ್ವಾ ಮಕ್ಕಳೇ ಇದ್ರ ಜೊತೆಗೆ ನಿಮಗೊಂದು ಯೋಜನೆ ಕೂಡ ಇದ್ದೀನಿ ಏನದು ಯಾವುದೇ ಎರಡು ವೃತ್ತಗಳು ಸರ್ವಸಮ ಇವೆ ಅಂತ ನೀವು ತಿಳ್ಕೊಬೇಕು ಅಂದರೆ ಆ ವೃತ್ತಗಳ ಸರ್ವಸಮತೆಗೆ ಇರುವ ನಿಬಂಧನೆ ಏನು ಅಂತ ಆಲೋಚಿಸ್ಬಿಟ್ಟು ಬರೀಬೇಕು ಮಕ್ಕಳೇ ನಾನು ಉಮಾ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಬಂಡೇಪಾಳ್ಯ ಬೆಂಗಳೂರು ದಕ್ಷಿಣ ವಲಯ ಒಂದು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಕ್ಕಳೇ